ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 7 ತ್ರಿಭುಜಗಳು. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 7.2 ಲೆಕ್ಕಗಳಾದ 7ನೇ ಲೆಕ್ಕ ಮತ್ತು 8ನೇ ಲೆಕ್ಕವನ್ನು ಮಾಡೋಣ. ಈ ಹಿಂದಿನ 3 ವೀಡಿಯೋಗಳಲ್ಲಿ 6ನೇ ಲೆಕ್ಕದವರೆಗೂ ಮಾಡಿದ್ದೀವಿ. ಆ ಒಂದು ವೀಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತವೆ. 7ನೇದು, ABC ಒಂದು ಲಂಬಕೋನ ತ್ರಿಭುಜವಾಗಿದೆ. ಕೋನ ಎ ಈಸ್ ಈಕ್ವಲ್ ಟು 90 ಡಿಗ್ರಿ ಮತ್ತು AB ಈಸ್ ಈಕ್ವಲ್ ಟು AC ಆದರೆ ಕೋನ ಬಿ ಮತ್ತು ಕೋನ ಸಿ ಕಂಡುಹಿಡಿಯಿರಿ. ಇಲ್ಲಿ ನಾವು ಭಾಳ ಸುಲಭ ಇದೆ, ಇದು ಹೇಗೆ ಅಂತ ನಾವು ಎಕ್ಸೈಜ್ನಲ್ಲಿ ನೋಡೋಣ. ABC ಒಂದು ಲಂಬಕೋನ ತ್ರಿಭುಜ ಅಂದರೆ ನಾವು ಲಂಬಕೋನವನ್ನು ಈ ರೀತಿ ಹಾಕ್ಕೊಳ್ಳೋಣ. ಲಂಬಕೋನ ಎ ಕೋನ 90 ಡಿಗ್ರಿ ಅಂತ ಕೊಟ್ಟದಾನೆ. ಇನ್ನು ಬಿ ಕೋನ ಮತ್ತು ಸಿ ಕೋನ ಎಷ್ಟು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಇಲ್ಲಿ AC ಮತ್ತು AC ಈಸ್ ಈಕ್ವಲ್ ಟು AB ಅಂತ ಕೊಟ್ಟಿದ್ದಾರೆ. ಅಂದರೆ ಸಮದ್ವಿಬಾಹು ತ್ರಿಭುಜ. AC ಈಸ್ ಈಕ್ವಲ್ ಟು AB ಆಗಿರೋದ್ರಿಂದ ಇದರ ಅಭಿಮುಖ ಕೋನಗಳು ಕೂಡ ಸಮ. ಅಂದರೆ AB ಈಸ್ ಈಕ್ವಲ್ ಟು ಅಲ್ಲ, AB ಅಭಿಮುಖ ಕೋನ ಸಿ, AC ಅಭಿಮುಖ ಕೋನ ಬಿ. ಇವೆರಡು ಬಿ ಈಸ್ ಈ ಕೋನ ಬಿ ದ ಅಳತೆ ಈಸ್ ಈಕ್ವಲ್ ಟು ಕೋನ ಸಿನ ಅಳತೆ. ಇಲ್ಲಿ ಕೋನ ಎ 90 ಡಿಗ್ರಿ ಕೊಟ್ಟಿರೋದ್ರಿಂದ ಟೋಟಲ್ ನಮಗೆ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರೋದ್ರಿಂದ ಇಲ್ಲಿ ಇದು 90 ಡಿಗ್ರಿ, ಇನ್ನು ಉಳಿದಿದ್ದು 180ರಲ್ಲಿ 90 ಹೋದ್ರೆ ಇನ್ನು ಉಳಿದಿದ್ದು 90 ಡಿಗ್ರಿ. ಈ 90 ಡಿಗ್ರಿ ಬಿ ಮತ್ತು ಸಿ ಸೇರಿ 90 ಡಿಗ್ರಿ ಆಗಿರುತ್ತೆ. ಇವಾಗ ಬಿ ಎಷ್ಟು ಸಿ ಎಷ್ಟು ಅಂದರೆ ಇವೆರಡೂ ಬಿ ಮತ್ತು ಸಿ ಎರಡೂ ಸಮ. ಹಂಗಾಗಿ ನಾವು 90 ಡಿಗ್ರಿನ ಸಮವಾಗಿ ಹಂಚಿಬಿಟ್ರೆ ಬಿ ಕೋನನೂ 45 ಡಿಗ್ರಿ, ಸಿ ಕೋನನೂ 45 ಡಿಗ್ರಿ, ನಾವು ಸುಲಭವಾಗಿ 45 ಡಿಗ್ರಿ ಅಂತ ಬರಿಬೋದು. ಇದನ್ನು ನಾವು ಲೆಕ್ಕದ ಪ್ರಕಾರವಾಗಿ ಮಾಡಬೇಕಂದ್ರೆ ಈ 3 ಕೋನಗಳ ಮೊತ್ತ 180 ಡಿಗ್ರಿ, ಎ ಕೋನ 90 ಡಿಗ್ರಿ ಕೊಟ್ಟಿದ್ದಾನೆ, ಬಿ ಕೊಟ್ಟಿಲ್ಲ, ಸಿ ಕೊಟ್ಟಿಲ್ಲ ಕಂಡುಹಿಡಿಬೇಕು. ಬಿ ಪ್ಲಸ್ ಸಿ ಹಂಗೆ ಇಟ್ಕೊಂಡು 90 ಡಿಗ್ರಿನ ನಾವು ಬಲಭಾಗಕ್ಕೆ ವರ್ಗಾಯಿಸಿ 180ರಲ್ಲಿ 90 ಡಿಗ್ರಿಯನ್ನು ಕಳೆದಾಗ 90 ಡಿಗ್ರಿ, ಬಿ ಪ್ಲಸ್ ಸಿ ಎರಡೂ ಕೋನಗಳ ಮೊತ್ತ 90 ಡಿಗ್ರಿ, ಒಂದೊಂದು ಕೋನ ಎರಡೂ ಸಮ ಇರೋದ್ರಿಂದ ಅರ್ಧ ಮಾಡೋಣ. ಕೋನ ಬಿ ಈಸ್ ಈಕ್ವಲ್ ಟು 45 ಡಿಗ್ರಿ, ಕೋನ ಸಿ ಈಸ್ ಈಕ್ವಲ್ ಟು 45 ಡಿಗ್ರಿ. ನೀವು ಮೊದಲೇ ನೀವು ಇದು ಮಾಡ್ಬೋದು, ಗೆಸ್ ಮಾಡ್ಬೋದು. ಯಾಕಂದರೆ ಈ ಸಮ ಬಾಹುಗಳು ಮುಂದೆ ಇರತಕ್ಕಂಥ ಅಭಿಮುಖ ಕೋನ ಇವೆರಡೂ ಸಮ ಇರ್ತವೆ. AB ಮುಂದೆ ಇರತಕ್ಕಂಥ ಕೋನ ಸಿ, AC ಮುಂದೆ ಇರತಕ್ಕಂಥ ಬಿ, ಈ ಎರಡೂ ಕೋನಗಳು ಸಮ ಇರೋದ್ರಿಂದ, ಜೊತೆಗೆ ಎ ಕೋನ 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ, ಇನ್ನು ಉಳಿದಿದ್ದು ಎರಡೂ ಕೋನಗಳ ಮೊತ್ತ 90 ಡಿಗ್ರಿ, ಎರಡಕ್ಕೂ ಹಂಚಬೇಕು. ನೆಕ್ಸ್ಟ್ 8ನೇ ಪ್ರಶ್ನೆ, ಒಂದು ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆ 60 ಡಿಗ್ರಿ ಇರುತ್ತದೆ ಎಂದು ತೋರಿಸಿ. ಮಕ್ಕಳೇ, ಈಗ ಸಮಬಾಹು ತ್ರಿಭುಜವನ್ನು ಒಂದು ಕಚ್ಚಾ ಚಿತ್ರವನ್ನು ಬಿಡಿಸ್ಕೊಳ್ಳೋಣ. ಇಲ್ಲಿ ಒಂದು ಎಲ್ಲದಕ್ಕೂ ಒಂದೊಂದು ಗೆರೆ ಹಾಕಿದ್ದೀವಿ. ಯಾಕಪ್ಪ ಅಂದರೆ ಈ 3 ಬಾಹುಗಳು ಸಮ ಅಂತಂದೇಳಿ. ಈಗ ಪ್ರತಿ ಬಾಹುಗಳು ಸಮ ಇರೋದ್ರಿಂದ ಅದರ ಮುಂದಿನ ಕೋನ ACಯ ಮುಂದಿನ ಕೋನ ಬಿ, BCಯ ಮುಂದಿನ ಕೋನ ABಯ ಮುಂದಿನ ಕೋನ ಸಿ, ಈ 3 ಕೋನಗಳು ಸಮ ಅಂತಂದೇಳಿ. ಯಾಕಂದರೆ ಈ 3 ಬಾಹುಗಳು ಸಮ ಇರೋದ್ರಿಂದ ಅದ್ರ ಮುಂದಿರ್ತಕ್ಕಂಥ ಕೋನಗಳು ಕೂಡ ಸಮ. ಹಾಗಾಗಿ ಈಗ ಟೋಟಲ್ ಎಷ್ಟು ಹೇಳ್ರಿ, ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. 180 ಡಿಗ್ರಿನ 3 ಕೋನಗಳಿಗೆ ಹಂಚ್ಬೇಕು. ಅಂದರೆ ಸಮನಾಗಿ ಇವೆರಡೂ 3ಗಳು ಸಮ ಇರೋದ್ರಿಂದ 60 ಡಿಗ್ರಿ ಪ್ರತಿ ಕೋನಕ್ಕೆ ಬರುತ್ತೆ. ಅಂದರೆ 180 ಡಿಗ್ರಿನ ಕರೆಕ್ಟಾಗಿ 3ರಿಗೆ ಹಂಚಿದರೆ 60 ಬರುತ್ತೆ. ಹಾಗಾಗಿ ಪ್ರತಿ ಕೋನನು 60 ಡಿಗ್ರಿ ಅಂತ ಹೇಳ್ಬೋದು. ಇದನ್ನು ನಾವು ಲೆಕ್ಕದಲ್ಲೇ ಮಾಡಬೇಕಂದ್ರೆ ಎ ಕೋನ ಗೊತ್ತಿಲ್ಲ, ಬಿ ಕೋನ ಗೊತ್ತಿಲ್ಲ, ಸಿ ಕೋನ ಗೊತ್ತಿಲ್ಲ, ಎಕ್ಸ್ ಅಂತ ಇಟ್ಕೊಳ್ಳೋಣ. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ, ಎ ಪ್ಲಸ್ ಬಿ ಪ್ಲಸ್ ಸಿ ಕೋನಗಳು ಈಸ್ ಈಕ್ವಲ್ ಟು 180 ಡಿಗ್ರಿ, ಎ ಕೋನ ಎಕ್ಸ್, ಬಿ ಕೋನ ಎಕ್ಸ್, ಸಿ ಕೋನ ಎಕ್ಸ್, 3 ಒಂದು ಎಕ್ಸ್ ಕೂಡಿದರೆ 3x, ಎಕ್ಸ್ ಅಲ್ಲಿ ಇಟ್ಕೊಂಡು 3ನ ನಾವು ಬಲಭಾಗಕ್ಕೆ ವರ್ಗಾಯಿಸಿದ್ರೆ 3 ಕೆಳಗೆ ಬರುತ್ತೆ. 3 ಒಂದಲೇ 3 3 6 18 60 ಡಿಗ್ರಿ, ಎಕ್ಸ್ ಬೆಲೆ 60 ಡಿಗ್ರಿ. ಎಕ್ಸ್ ಅಂದರೆ ಎಲ್ಲ ಕೋನಗಳು ಇಟ್ಕೊಂಡಿದ್ದೀವಿ, ಎ ಕೋನನೂ ಎಕ್ಸ್, ಬಿ ಕೋನನೂ ಎಕ್ಸ್, ಸಿ ಕೋನ, ಯಾಕಂದರೆ ಇವು 3 ಸಮ ಅಲ್ಲ. ಹಾಗಾಗಿ ಎ ಕೋನನೂ 60 ಡಿಗ್ರಿ, ಬಿ ಕೋನನೂ 60 ಡಿಗ್ರಿ, ಸಿ ಕೋನನೂ 60 ಡಿಗ್ರಿ. ಭಾಳ ಸುಲಭ ಇದಾವೆ ಕೊನೆಯ 2 ಲೆಕ್ಕಗಳು, 7ನೇ ಲೆಕ್ಕ ಮತ್ತು 8ನೇ ಲೆಕ್ಕ. ಮಕ್ಕಳೇ, ಗುಡ್ ಲಕ್ ಮಕ್ಕಳೇ.